ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಯಾವ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು ವೀಕ್ಷಕರೇ, ಈಗಾಗಲೇ ತುಕಾಲಿ ಸಂತೋಷ್ ಮತ್ತು ವಿನಯ್ ಗೌಡ ಅವರು ರ್ಯಾಂಡಮ್ ಆಗಿ ಸೇಫ್ ಆಗಿದ್ದಾರೆ. ಹಾಗೆ ಇನ್ನು ಉಳಿದಂತಹ ಸ್ಪರ್ಧಿಗಳಲ್ಲಿ ತನಿಷಾ, ಕಾರ್ತಿಕ್, ಸಿರಿ ಅವರು, ಮೈಕಲ್ ಅವರು, ವರ್ತೂರ್ ಸಂತೋಷ್ ಅವರು ಇನ್ನೂ ಕೂಡ ಡೇಂಜರ್ ಝೋನ್ನಲ್ಲಿದ್ದಾರೆ. ಸದ್ಯ ತನಿಷಾ, ಕಾರ್ತಿಕ್ ಅವರು ಸೇಫ್ ಆಗಿದ್ದಾರೆ, ಇನ್ನು ಉಳಿದಂತಹ ಸ್ಪರ್ಧಿಗಳು ಬಾಟಮ್ನಲ್ಲಿದ್ದಾರೆ. ಯಾರಪ್ಪ ಅಂತಂದರೆ ವರ್ತೂರ್ ಸಂತೋಷ್ ಮತ್ತು ಸಿರಿ ಮತ್ತು ಮೈಕಲ್ ಅವರು, ಇವರು ಮೂರು ಜನರು ಕೂಡ ಬಾಟಮ್ನಲ್ಲಿದ್ದಾರೆ. ಸದ್ಯ ಸಿರಿ ಅವರು ಈ ವಾರದಲ್ಲಿ ಸೇಫ್ ಆಗಿದ್ದಾರೆ ಅಂತ ಹೇಳಲಾಗ್ತದೆ. ಬಾಟಮ್ನಲ್ಲಿ ಮತ್ತೆ ವರ್ತೂರ್ ಸಂತೋಷ್ ಮತ್ತು ಮೈಕಲ್ ಅವರು ಇದ್ದಾರೆ. ಈ ವಾರದಲ್ಲಿ ಮೈಕಲ್ ಅವರು ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸದ್ಯ ಈ ವಾರದಲ್ಲಿ ಮೈಕಲ್ ಅವರು ಔಟ್ ಆದರೆ ಅಲ್ಲಿರುವಂತಹ ಸ್ಪರ್ಧಿಗಳಿಗೆ ಬೇರೆಯವರಿಗೆ ಒಳ್ಳೆ ಚಾನ್ಸ್ ಸಿಗುತ್ತೆ ಮತ್ತೆ ಅವರನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಆದರೆ ಅಗೇನ್ ಮೈಕಲ್ ಅವರೇ ಸೇಫ್ ಆಗೋದ್ರೆ ವರ್ತೂರ್ ಸಂತೋಷ್ ಹೋಗುವಂತಹ ಸಾಧ್ಯತೆಗಳಿದೆ. ವರ್ತೂರ್ ಸಂತೋಷ್ ಅವರು ಮೊದಲ ಒಂದು ಮೂರ್ನಾಲ್ಕು ವಾರಗಳು ತುಂಬ ಸೌಂಡನ್ನು ಮಾಡ್ತಾ ಇದ್ರು, ಇತ್ತೀಚಿನ ವಾರಗಳಲ್ಲಿ ಸ್ವಲ್ಪ ಅವರ ಒಂದು ಸದ್ದು ಕಡಿಮೆ ಆಗಿದೆ. ಸೊ ಹಾಗಾಗಿ ವೀಕ್ಷಕರ ಒಂದು ಓಟು ತುಂಬ ಕಡಿಮೆ ಬೀಳ್ತಾ ಇರೋ ಪ್ರಕಾರ ವರ್ತೂರ್ ಸಂತೋಷ್ ಅವರು ಇನ್ ಕೇಸ್ ಏನಾದರೂ ಮೈಕಲ್ ಅವರು ಸೇಫ್ ಆದರೆ ವರ್ತೂರ್ ಸಂತೋಷ್ ಅವರು ಹೋಗುವಂತಹ ಸಾಧ್ಯತೆಗಳಿದೆ. ಆದರೆ ಅಷ್ಟು ಬೇಗ ವರ್ತೂರ್ ಸಂತೋಷ್ ಅವರು ಹೋಗೋದಿಲ್ಲ, ಮೇ ಬಿ ಅವರು ಟಾಪ್ ಸಿಕ್ಸ್ ಆರ್ ಸೆವೆನಲ್ಲಿ ಬರ್ಬೋದು. ಸೊ ಹಾಗಾಗಿ ಅವರು ಉಳಿದ್ಕೊಳ್ತಾರೆ. ಫ್ಯಾನ್ ಫಾಲೋಯಿಂಗ್ಸ್ ಕಡಿಮೆ ಇದೆ, ಹಾಗೆ ಇತ್ತೀಚಿನ ನಡವಳಿಕೆ ನೋಡ್ಕೊಂಡ್ಬಂದರೆ ಮೈಕಲ್ ಅವ್ರದ್ದು ಸ್ವಲ್ಪ ಎಡವಟ್ಟುಗಳಾಗಿದೆ. ಆ ಕಾರಣಕ್ಕೋಸ್ಕರ ಈ ವಾರದಲ್ಲಿ ಮೈಕಲ್ ಅವರು ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ ಅನ್ನಲಾಗ್ತದೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಈ ವಾರದಲ್ಲಿ ಯಾವ ಸ್ಪರ್ಧಿ ಔಟ್ ಆಗಬೇಕು ಆಗಿತ್ತು ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.